ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ಟೈಟಲ್ ಕೃತಕ ಬುದ್ಧಿಮತ್ತೆಯ ಅಪಾಯಗಳು. ಕೃತಕ ಬುದ್ಧಿಮತ್ತೆಯ ಅಪಾಯಗಳ ವಿರುದ್ಧ ಜಾಗೃತಿ ಮೂಡಿಸಲು AI ಗಾಡ್ಫಾದರ್ ಎಂದು ಕರೆಯಲ್ಪಡುವ ಜೆಫ್ರಿ ಹಿಂಟನ್ ಗೂಗಲ್ ತೊರೆದರು. ಹೌದು ಫ್ರೆಂಡ್ಸ್, ನ್ಯೂರಲ್ ನೆಟ್ವರ್ಕ್ಗಳಲ್ಲಿನ ಕೆಲಸಕ್ಕಾಗಿ ಕಂಪ್ಯೂಟಿಂಗ್ ನೋಬೆಲ್ ಪ್ರಶಸ್ತಿ ಗೆದ್ದಿರುವ ಮತ್ತು AIನ ಗಾಡ್ಫಾದರ್ ಎಂದು ಕರೆಯಲ್ಪಡುವ ಜೆಫ್ರಿ ಹಿಂಟನ್ ಈಗ ಕೃತಕ ಬುದ್ಧಿಮತ್ತೆಯ ಅಪಾಯಗಳ ವಿರುದ್ಧ ಮಾತನಾಡುತ್ತಿದ್ದಾರೆ. ಇವರ ಜೊತೆಗೆ ಇನ್ನಿಬ್ಬರನ್ನು ಸಹ AI ಗಾಡ್ಫಾದರ್ ಎಂದು ಕರೆಯುತ್ತಾರೆ ಮತ್ತು ಇವರಿಗೆ 2018 ಟ್ಯೂರಿಂಗ್ ಪ್ರಶಸ್ತಿಯೂ ಸಿಕ್ಕಿದೆ. ಇವರು ರಾಜೀನಾಮೆಯನ್ನು ಹಸ್ತಾಂತರಿಸಲು ಮತ್ತು ಗೂಗಲ್ನಿಂದ ಹೊರನಡೆಯಲು ಕಾರಣ ಅಂತಿಮವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಪಾಯದ ಬಗ್ಗೆ ಹೊರ ಜಗತ್ತಿಗೆ ತಿಳಿಸುವುದಾಗಿದೆ. ಅವರ ಲಿಸ್ಟ್ನಲ್ಲಿ ಜನಪ್ರಿಯ ಚಾಟ್ಗಳಾದ ಚಾಟ್GPT, ಬಿಂಗ್ ಮತ್ತು ಹಲವಾರು AI ನಿಯಂತ್ರಿಸುವ ಆ್ಯಪ್ಗಳಿವೆ. ಹೀಗಾಗಿ ಬಂದ ಸುದ್ದಿಯ ಪ್ರಕಾರ ಸ್ಯಾಮ್ಸಂಗ್ ಚಾಟ್GPT ಬ್ಯಾನ್ ಮಾಡಿದೆ. ಆಂತರಿಕವಾಗಿ ಚಾಟ್GPT ಬ್ಯಾನ್ ಮಾಡಿದ ಸ್ಯಾಮ್ಸಂಗ್. ಇತ್ತೀಚೆಗೆ ಸ್ಯಾಮ್ಸಂಗ್ ಕಂಪನಿಯ ಸೂಕ್ಷ್ಮ ದತ್ತಾಂಶಗಳು ಚಾಟ್GPT ಸೋರಿಕೆಯಾದ ಬೆನ್ನಲ್ಲೇ ಈ ನಿರ್ಧಾರ ಹೊರಬಿಟ್ಟಿದೆ. ತನ್ನ ಮಾಲೀಕತ್ವದ ಆಂತರಿಕ ಡಿವೈಸ್ಗಳಲ್ಲಿ ಚಾಟ್GPT ತಂತ್ರಾಂಶವನ್ನು ಬಳಸದಿರಲು ಸ್ಯಾಮ್ಸಂಗ್ ಕಂಪನಿ ನಿರ್ಧರಿಸಿದೆ. ಅದೇ ರೀತಿ ಕಂಪನಿ ಅಲ್ಲದ ಹಾಗೂ ಆಂತರಿಕ ಕಾರ್ಯಗಳಲ್ಲಿ ಬಳಕೆಯಾಗುವ ಡಿವೈಸ್ಗಳಲ್ಲೂ ಚಾಟ್GPT ಬಳಸದಿರಲು ನಿರ್ಧರಿಸಲಾಗಿದೆ ಎಂದು ಟೆಕ್ ಕ್ರಂಚ್ ವೆಬ್ಸೈಟಿನಲ್ಲಿ ವರದಿ ಮಾಡಿದೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಾಂಶಗಳಿರುವ ಮೈಕ್ರೋಸಾಫ್ಟ್, ಬಿಂಗ್, ಗೂಗಲ್ ಬರ್ಡ್ಗಳನ್ನು ಬಳಸದಿರಲು ಸ್ಯಾಮ್ಸಂಗ್ ಕ್ರಮ ಕೈಗೊಂಡಿದೆ. ಸ್ಯಾಮ್ಸಂಗ್ ಕಂಪನಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಸ್ಯಾಮ್ಸಂಗ್ ಹಂಚಿರುವ ಡಿವೈಸ್ಗಳಿಗೆ ಇದು ಅನ್ವಯ ಆಗಲಿದೆ ಎಂದು ತಿಳಿದುಬಂದಿದೆ. ಆದರೆ ಈ ಬಗ್ಗೆ ಸ್ಯಾಮ್ಸಂಗ್ನ ಅಧಿಕೃತ ವಕ್ತಾರದಿಂದ ಯಾವುದೇ ಪ್ರತಿಕ್ರಿಯೆಗಳು ಇದುವರೆಗೆ ವ್ಯಕ್ತವಾಗಿಲ್ಲ. ಇದು ಗ್ರಾಹಕರು ಸ್ಯಾಮ್ಸಂಗ್ನಿಂದ ಖರೀದಿಸುವ ಡಿವೈಸ್ಗಳಿಗೆ ಅನ್ವಯ ಆಗುವುದಿಲ್ಲ ಎಂದು ಟೆಕ್ ಕ್ರಂಚ್ ಹೇಳಿದೆ. ಹಾಗಾದರೆ ಏನಿದು ಚಾಟ್GPT? ಚಾಟ್GPT ಎಂಬುದು ಒಂದು ಜನರೇಟಿವ್ AI, ಅಂದರೆ ಕೇಳಿದ ಪ್ರಶ್ನೆಗಳಿಗೆ ಅಂತರ್ಜಾಲದಲ್ಲಿ ಹುಡುಕಾಡಿ ನಿಖರವಾದ ಉತ್ತರಗಳನ್ನು ಒದಗಿಸುವ ಒಂದು ಅಪ್ಲಿಕೇಶನ್. ಇದಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಮುಕ್ತವಾಗಿರುವ ದತ್ತಾಂಶಗಳನ್ನು ಇದು ಬಳಸಿಕೊಂಡಿದೆ. ಸರಳ ಇಂಗ್ಲಿಷ್ನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸುವ ಸಾಮರ್ಥ್ಯವೇ ಇದರ ಹೆಗ್ಗಳಿಕೆ. ಇದನ್ನು ಹುಟ್ಟು ಹಾಕಿದ್ದು, ಇಂತಹದೊಂದು ಕನಸು ಕಂಡಿದ್ದು ಉದ್ಯಮಿ ಎಲನ್ ಮಾಸ್ಕ್. ಈಗ ಈ ಓಪನ್ AI ಸಂಸ್ಥೆಯ ಮಾಲೀಕತ್ವದಲ್ಲಿ ಹೆಚ್ಚಿನ ಪಾಲನ್ನು ಮೈಕ್ರೋಸಾಫ್ಟ್ ಹೊಂದಿದೆ. ಅನೇಕರು ಜನರೇಟಿವ್ AI ಅಪಾಯದ ಬಗ್ಗೆ ಜನಸಾಮಾನ್ಯರಿಗೆ ಎಚ್ಚರಿಕೆ ನೀಡಲು ತಮ್ಮ ಧ್ವನಿ ಎತ್ತುತ್ತಿದ್ದರು. ಅವರೊಂದಿಗೆ ಹಿಂಟನ್ ಅವರು ಸಹ ಸೇರಿಕೊಂಡಿರುವ ಕಾರಣ ಇದರ ಕಿಚ್ಚು ಹೆಚ್ಚಾಗಿ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸೋಮವಾರ ಗಾಡ್ಫಾದರ್ ಆಫ್ AI ಎಂದು ಕರೆಯಲ್ಪಡುವ ಜೆಫ್ರಿ ಹಿಂಟನ್ ಅವರು ಗೂಗಲ್ಗೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದರು ಮತ್ತು ಅವರು ಅಭಿವೃದ್ಧಿಪಡಿಸಲು ಸಹಾಯ ಮಾಡಿದ AIಯ ಅಪಾಯಗಳ ಬಗ್ಗೆ ಎಚ್ಚರಿಸಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ 75 ವಯಸ್ಸಿನ ಜೆಫ್ರಿ ಹಿಂಟನ್ ಅವರು ತಮ್ಮ ಜೀವನದ ಕೆಲಸಕ್ಕಾಗಿ ವಿಷಾದಿಸುತ್ತಾ ತಮ್ಮ ಕೆಲಸವನ್ನು ತೊರೆದರು. ಜೆಫ್ರಿ ಹಿಂಟನ್ ಅವರು ತಮ್ಮ ಟ್ವಿಟ್ಟಿನಲ್ಲಿ ಹೀಗೆ ಹೇಳಿದ್ದಾರೆ, ಗೂಗಲ್ನಲ್ಲಿ ನನ್ನ ಕೆಲಸ ತೊರೆದಿದ್ದೇನೆ, ಆದ್ದರಿಂದ ನಾನು AIಯ ಅಪಾಯಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಬಹುದು. ನಾನು ಗೂಗಲ್ ಬಗ್ಗೆ ಕೆಲವು ಸತ್ಯಗಳನ್ನು ಹೇಳಲು ನಾನು ಗೂಗಲನ್ನು ತೊರೆದಿದ್ದೇನೆ. ವಾಸ್ತವವಾಗಿ ನಾನು ಗೂಗಲನ್ನು ತೊರೆದದ್ದು AI ಬಗೆಗಿನ ಅಪಾಯಕಾರಿ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಎಂದು ಟ್ವಿಟ್ ಮಾಡಿದ್ದಾರೆ. BBCಯೊಂದಿಗೆ ನಡೆದ ಭೇಟಿಯಲ್ಲಿ ಇವಾಗ ಅವರು ನಮ್ಮಷ್ಟು ಬುದ್ಧಿಶಾಲಿಗಳಲ್ಲ, ಆದರೆ ಎಲ್ಲಿಯವರೆಗೂ ಅವರು ಹೀಗೆ ಇರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಅವರು ಶೀಘ್ರದಲ್ಲೇ ಬುದ್ಧಿಶಾಲಿಗಳು ಆಗಬಹುದು ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದ್ದಾರೆ. ಟಾಪಿಕ್: ನಾವು ಯಾವ ರೀತಿಯ ಅಪಾಯಗಳನ್ನು ಎದುರಿಸುತ್ತಿದ್ದೇವೆ. ಇಂಟರ್ನ್ ಹೇಳುವ ಪ್ರಕಾರ AI ಕೆಲವೊಮ್ಮೆ ಇಂಟರ್ನೆಟ್ನಲ್ಲಿರುವ ತಪ್ಪು ಮಾಹಿತಿಗಳನ್ನು ಜನರ ಮುಂದೆ ಇಡುತ್ತಿದೆ. ಇದರಿಂದ ಉದ್ಯೋಗಿಗಳಿಗೆ ದೊಡ್ಡ ಅಪಾಯವಾಗಬಹುದು. ಕೆಲವು ಕೆಟ್ಟ ಉದ್ದೇಶಗಳನ್ನು ಹೊಂದಿರುವ ಜನರು ಇವುಗಳನ್ನು ಕೆಟ್ಟ ಕೆಲಸಗಳಿಗೆ ಬಳಸಬಹುದು. ಇದು ಯಾರಿಗೆ ಯಾವ ಮಾಹಿತಿ ನೀಡುತ್ತದೆ ಎಂದು ತಿಳಿಯುವುದು ಕಷ್ಟ ಎಂದು ಹೇಳಿದ್ದಾರೆ. ಟಾಪಿಕ್: ಇವರು ಯಾಕೆ ಕೆಲಸ ತೊರೆದರು.
ಮೈಕ್ರೋಸಾಫ್ಟಿನ ಮುಖ್ಯ ವೈಜ್ಞಾನಿಕ ಅಧಿಕಾರಿ ಎರಿಕ್ ಆರ್ಬಿಟಿಸ್ ಸೇರಿದಂತೆ ಕಂಪನಿಯ ನಾಯಕರ ಗುಂಪು ವಿವಿಧ ಉತ್ಪನ್ನಗಳಾದ್ಯಂತ ಓಪನ್ ಎಐ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಎಐಯ ಹೆಚ್ಚುತ್ತಿರುವ ಅಪಾಯಗಳ ಬಗ್ಗೆ ತಮ್ಮದೇ ಆದ ಎಚ್ಚರಿಕಾ ಪತ್ರವನ್ನು ಬಿಡುಗಡೆ ಮಾಡಿದಾಗ ಹಿಂಟನ್ ಅದಕ್ಕೆ ಸಹಿ ಹಾಕಲಿಲ್ಲ. ನಂತರ ಕೆಲಸ ತೊರೆದು ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟ್ರಿಕಿ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.